ಸೊ ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನಲ್ಲಿ ನೀವು ಕ್ವಾನ್ಗಳಲ್ಲೆಲ್ಲ ರುಪೀಸ್ನಲ್ಲಿ ಅರ್ನಿಂಗ್ ಮಾಡಲಿದ್ದೀರಾ. ಸೊ ಫ್ರೆಂಡ್ಸ್, ಈ ಅಪ್ಲಿಕೇಶನ್ ಮಿನಿಮಮ್ ರಿಡೀಮ್ 10 rupees ಇದೆ. ನೀವು 10 rupees ಆದ ತಕ್ಷಣ ನಿಮಗೆ ನಿಮ್ಮ paytm ಅಕೌಂಟಲ್ಲಿ ನೀವು ಟ್ರಾನ್ಸ್ಫರನ್ನು ಮಾಡ್ಕೋಬಹುದು. ಸೊ ಫ್ರೆಂಡ್ಸ್, ಈ ಅಪ್ಲಿಕೇಶನ್ ನಾನು ನಿಮಗೆ ಪೇಮೆಂಟ್ ಪ್ರೂಫ್ ತೋರಿಸ್ತೀನಿ ನಿಮಗೆ. ಸೊ ಅಪ್ಲಿಕೇಶನ್ ನಿಮ್ಮ ಪೇಮೆಂಟ್ ಪ್ರೂಫ್ ತೋರಿಸ್ತೀನಿ ನಾನು. ಸೊ ನಾವು ವ್ಯಾಲೆಟ್ ಮೇಲೆ ಕ್ಲಿಕ್ ಮಾಡಿದ್ರೆ, ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಕೆಳಗಡೆನೆ 50 rupees ರಿಸೀವ್ ಆಗಿದೆ. ಸೊ ಈ ಅಪ್ಲಿಕೇಶನ್ ನನಗೆ 50 rupees ಇನ್ಸ್ಟೆಂಟಾಗಿ ನನಗೆ ಪೇಮೆಂಟನ್ನು ಕೊಟ್ಟಿದೆ. ಸೊ ಇಲ್ಲಿ ನೋಡ್ಬೋದು ನೀವು, ಕ್ಯಾಶಿಫೈ ಅಂತ ಪೇಮೆಂಟ್ ರಿಸೀವ್ ಆಗಿದೆ ನನಗೆ. ಸೊ ಫ್ರೆಂಡ್ಸ್, ಈ ಅಪ್ಲಿಕೇಶನ್ ಯಾವ ಥರ ಯೂಸ್ ಮಾಡೋದು, ಯಾವ ಥರ ಅರ್ನಿಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ. ಅಪ್ಲಿಕೇಶನ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿಂದ ಹೋಗಿ ಡೌನ್ಲೋಡನ್ನು ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಕಾಣಿಸುತ್ತೆ ನಿಮ್ಗೆ ಅಪ್ಲಿಕೇಶನ್ದು. ಸೊ ಅಪ್ಲಿಕೇಶನ್ ಓಪನ್ ಆಗ್ತಾ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಕಾಣಿಸುತ್ತೆ. ಇಲ್ಲಿ ನೀವು ಕೆಳಗಡೆ ನೋಡಿದ್ರೆ ರಿಜಿಸ್ಟರ್ ನ್ಯಾವ್ ಅಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡಿ. ಸೊ ಫ್ರೆಂಡ್ಸ್, ನೋಡಿ ಇಲ್ಲಿ ಫಸ್ಟ್ ನಿಮ್ಮ ನೇಮನ್ನು ಹಾಕಿ, ಮತ್ತು ಲಾಸ್ಟ್ ನೇಮನ್ನು ಹಾಕಿ, ಮೊಬೈಲ್ ನಂಬರ್ನ ಹಾಕಿ, ಮತ್ತು ನಿಮ್ಮ ಇಮೇಲ್ ಐಡಿಯನ್ನು ಹಾಕಿ, ಮತ್ತು ನನ್ನ ರೆಫರಲ್ ಕೋಡ್ನ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಆ ರೆಫರಲ್ ಕೋಡನ್ನು ಇಲ್ಲೇ ಹಾಕಿ. ಸೊ ರೆಫರಲ್ ಕೋಡ್ ಹಾಕಿದ್ರೆ ನಿಮಗೆ ಬೋನಸ್ ಸಿಗುತ್ತೆ. ಸೊ ಬೋನಸ್ ಸಿಗುತ್ತೆ, ಆ ಬೋನಸನ್ನು ಕೂಡ ವಿಡ್ರಾಲ್ನ ಮಾಡ್ಕೋಬೋದು. ಸೊ ನೀವು ಹಾಕಿದ ತಕ್ಷಣ ಫ್ರೆಂಡ್ಸ್, ಇಲ್ಲಿಂದ ನೀವು ಕಂಟಿನ್ಯೂ ಮೇಲೆ ಕ್ಲಿಕ್ಕನ್ನು ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ಕನ್ನು ಮಾಡಿದ್ರೆ ನಿಮಗೆ ಒಂದು OTP ಬರುತ್ತೆ. ಸೊ ನೀವು OTPನ ಹಾಕಿದ್ರೆ ನೀವು ಅಪ್ಲಿಕೇಶನಲ್ಲಿ ಎಂಟರ್ನ ಅಷ್ಟು. ನಾನು ಅಪ್ಲಿಕೇಶನ್ ಆಲ್ರೆಡಿ ರಿಜಿಸ್ಟರ್ ಆಗಿದೆ. ನಾವು ಸಿಂಪಲಾಗಿ ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ಕನ್ನು ಮಾಡ್ತೀನಿ. ಸೊ ನನ್ನ ಮೊಬೈಲ್ ನಂಬರ್ನ ನಾನು ಇಲ್ಲಿ ಫಿಲಪ್ ಮಾಡ್ತೀನಿ. ಸೊ ಫಿಲಪ್ ಮಾಡಿದ ತಕ್ಷಣ ಸಿಂಪಲ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಒಂದು OTP ಬರುತ್ತೆ, OTPನೇ ಹಾಕ್ತೀನಿ. ಸೊ ನೋಡಿ ಫ್ರೆಂಡ್ಸ್, OTPನ ಬಂತು ನಾನು ಇಲ್ಲಿ. ಸೊ OTPನ ಕಾಪಿಯನ್ನು ಮಾಡ್ಕೋತೀನಿ. ಸೊ ಇಲ್ಲಿ ಪೇಸ್ಟನ್ನು ಮಾಡ್ತೀನಿ. ಸೊ ಪೇಸ್ಟ್ ಮಾಡಿದ ತಕ್ಷಣ ವೆರಿಫೈ ಮೇಲೆ ಕ್ಲಿಕ್ಕನ್ನು ಮಾಡ್ತೀನಿ. ಸೊ ನೋಡಿ ಫ್ರೆಂಡ್ಸ್, ಅಪ್ಲಿಕೇಶನ್ ಓಪನ್ ಆಗ ತಕ್ಷಣ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಕಾಣಿಸುತ್ತೆ. ಸೊ ಇಲ್ಲಿಂದ ನೋಡಿದ್ರೆ ಫ್ರೆಂಡ್ಸ್, ಸಿಂಪಲಾಗಿ ನೀವು ಇಲ್ಲಿಂದ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿದ್ರೆ ನೋಡಿ ಫ್ರೆಂಡ್ಸ್, 10 rupees ಕೊಡ್ತಾರೆ. ಸೊ 50 rupees ಇದೆ. ಸೊ ಇಲ್ಲಿಂದ ನೋಡಿ ಫ್ರೆಂಡ್ಸ್, 3 rupees ಇದೆ. ಸೊ ಈ ಥರದಲ್ಲಿ ನೀವು ಅರ್ನಿಂಗನ್ನು ಮಾಡ್ಬೋದು ಅಪ್ಲಿಕೇಶನ್ನ ಸಿಂಪಲಾಗಿ ಡೌನ್ಲೋಡ್ ಮಾಡಿದ್ರೆ. ಸೊ ಇಲ್ಲಿ ಯಾವುದೇ ಕಾಯಿನ್ಗಳಿರಲ್ಲ, ಸೊ ಯಾವುದೇ ಝಂಜಟ್ ಇರಲ್ಲ ಫ್ರೆಂಡ್ಸ್. ಇಲ್ಲಿಂದ ನೀವು ಡೈರೆಕ್ಟಾಗಿ ನೀವು ಹಣವನ್ನು ಅರ್ನ್ ಮಾಡ್ಬೋದು ಇಲ್ಲಿಂದ. ಸೊ ಮಿನಿಮಮ್ ರೇಟಿಂಗ್ ಈ ಅಪ್ಲಿಕೇಶನ್ ಬರೀ 10 rupees ಇದೆ. ಸೊ 10 rupees ಆದ ತಕ್ಷಣ ನೀವು ಸಿಂಪಲಾಗಿ ನೀವು paytm ನೀವು ಟ್ರಾನ್ಸ್ಫರನ್ನು ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ಇಲ್ಲಿ ನೋಡಿದ್ರೆ ನೀವು ಕೆಳಗಡೆ ಬಂದರೆ ನೋಡಿ, ಸೊ 50 rupees, ಸೊ ಈ ಥರದ 3 rupees. ಸೊ ಇಲ್ಲಿಂದ ನೀವು ಅರ್ನಿಂಗನ್ನು ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ನಾನು ಇಲ್ಲಿ ತುಂಬ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ, ಅದಕ್ಕೆ ನನ್ನ ಹತ್ರ ಇಷ್ಟೊಂದು ಕಡಿಮೆ ಅಪ್ಲಿಕೇಶನ್ ಬರ್ತಾ ಇವೆ. ಓಕೆ, ಸೊ ನೀವು ಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗೆ ತುಂಬ ಅಪ್ಲಿಕೇಶನ್ ಕಾಣಿಸ್ತವೆ. ಸೊ ಇಲ್ಲಿಂದ ನಾನು 50 rupees ನೀವು ನೋಡಿದಾಗ 50 rupees ನಾನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೆ ನನ್ನ paytm. ಸೊ ಸಿಂಪಲ್ ನಾನು ಈ ಒಂದು ಗ್ರೋ ಆ್ಯಪ್ನ ಇನ್ಸ್ಟಾಲ್ ಮಾಡಿ, ಮತ್ತು ಅದರಲ್ಲಿ ಪ್ಯಾನ್ ಕಾರ್ಡ್ ಮತ್ತು ಸೊ ಆಧಾರ್ ಕಾರ್ಡ್ನ ನಾನು KYC ಮಾಡ್ಕೊಂಡು ಕಂಪ್ಲೀಟ್ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ನನಗೆ 50 rupees ಬಂದಿತ್ತು ಅಕೌಂಟ್ನಲ್ಲಿ. ಸೊ ನಾನು ಅದನ್ನು ಟ್ರಾನ್ಸ್ಫರನ್ನು ಮಾಡ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ನೀವು ಇದು 50 rupees ಹೋಗಬೇಡಿ. ಸೊ ಸಿಂಪಲಾಗಿ ಚಿಕ್ಕ ಪುಟ್ಟ ಟಾಸ್ಕ್ಗಳನ್ನು ಕಂಪ್ಲೀಟ್ 3 rupees 5 rupees. ಸೊ ಅವುಗಳನ್ನ ಕಂಪ್ಲೀಟ್ ಮಾಡಿ ನೀವು ಅರ್ನಿಂಗನ್ನು ಮಾಡಿ, ಆವಾಗ ನೀವು ಮತ್ತೆ ನೀವು 50 rupees ಕಡೆ ಹೋಗ್ಬೋದು ಫ್ರೆಂಡ್ಸ್. ಯಾಕೆಂದರೆ ಸೊ ಫ್ರೆಂಡ್ಸ್, ಈ 50 rupees ನಿಮಗೆ ಸೊ ನಿಮ್ಮ ಪ್ಯಾನ್ ಕಾರ್ಡ್ ಹತ್ತೈತೆ, ನಿಮ್ಮ ಆಧಾರ್ ಕಾರ್ಡನ್ನು ಹತ್ತೈತೆ. ಸೊ ಆವಾಗ ನೀವು KYC ಮಾಡಬೇಕು. ಸೊ ಅದ್ರ ಪ್ರೊಸೀಜರ್ ಸ್ವಲ್ಪ ಲೇಟ್ ಆಗುತ್ತೆ. ಸೊ ಒಂದು 10-15 minutes ಹತ್ತತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ, ನೀವು ಸಿಂಪಲಾಗಿ ಚಿಕ್ಕ ಪುಟ್ಟ ಟಾಸ್ಕ್ಗಳನ್ನ 3 rupees, ಸೊ 5 rupees. ಸೊ ಆ ಥರದ್ದು ನೀವು ಮೊದಲು ಕಂಪ್ಲೀಟನ್ನು ಮಾಡಿ, ಯು ಆರ್ ಅಂತ ಕ್ಲಿಕ್ಕನ್ನು ಮಾಡ್ತಿದ್ರ ಮೇಲೆ ನಿಮಗೆ ಎಷ್ಟು ಅಪ್ಲಿಕೇಶನ್ ಅಷ್ಟೆಲ್ಲ ಕಾಣಿಸುತ್ತೆ. ಸೊ ಇಲ್ಲಿಂದ ನೀವು ಸೊ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿ ರಿಜಿಸ್ಟರ್ ಆಗೋದಿದೆ. ರಿಜಿಸ್ಟರ್ ಆದ ತಕ್ಷಣ ನಿಮಗೆ ಇವರು ಪೇಮೆಂಟ್ ಹಣವನ್ನು ಕೊಡ್ತಾರೆ ಇಲ್ಲಿಂದ. ಸೊ ಫ್ರೆಂಡ್ಸ್, ಇಲ್ಲಿಂದ ನೀವು ಬರೀ ಅಪ್ಲಿಕೇಶನ್ ಅಲ್ಲದೆ ನೀವು ಫ್ರೆಂಡ್ಸ್ಗಳನ್ನು ರೆಫರ್ ಮಾಡಿ ಕೂಡ ಅರ್ನಿಂಗನ್ನು ಮಾಡ್ಬೋದು ಇಲ್ಲಿ. ಸೊ ಇಲ್ಲಿಂದ ನೋಡಿ ಫ್ರೆಂಡ್ಸ್, ರೆಫರ್ಗಳನ್ನು ನೀವು ಫ್ರೆಂಡ್ಗಳನ್ನು ರೆಫರ್ ಮಾಡಿ ಕೂಡ ಇಲ್ಲಿಂದ ನೀವು ಅರ್ನಿಂಗನ್ನು ಮಾಡ್ಬೋದು. ಸೊ ಇವಾಗ ವಿಡ್ರಾಲ್ ಕೂಡ ಬಂದ್ಬಿಡೋಣ, ಯಾವ ಥರ ವಿಡ್ರಾಲ್ನ ಮಾಡೋದು ಈ ಅಪ್ಲಿಕೇಶನ್ ಅಂತ. ಸಿಂಪಲಿಗೆ 5 rupees. ಸೊ ಇಲ್ಲಿ ಕಾಣಿಸ್ತಿದ್ದೀರ ವ್ಯಾಲೆಟ್, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಫ್ರೆಂಡ್ಸ್, ಇಲ್ಲಿಂದ ನಾನು 50 rupees ವಿಡ್ರಾಲ್ನ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ 5 rupees ಇದೆ ನನಗೆ. ಸೊ ಟೋಟಲ್ ಆಗಿತ್ತು ನಾನು 55 rupees ಇತ್ತು. ನಾ 50 rupees ವಿಡ್ರಾಲ್ ಮಾಡ್ಕೊಂಡು 5 rupees ಉಳಿದಿದೆ. ಸೊ ನಿಮಗೆ 10 rupees ಆದ ತಕ್ಷಣ ಟ್ರಾನ್ಸ್ಫರ್ ಟು paytm ಕ್ಲಿಕ್ ಮಾಡಿ. ಸೊ ಇಲ್ಲಿ ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಮಿನಿಮಮ್ ಎಷ್ಟಿದೆ ಅಂದರೆ ಸೊ ಮಿನಿಮಮ್ 10 rupees ಇದೆ ಫ್ರೆಂಡ್ಸ್ ಇಲ್ಲಿ. ಸೊ ಮ್ಯಾಕ್ಸಿಮಮ್ 50 rupees ಇದೆ. ಓಕೆ, ಸೊ ನೀವು ಒಂದು ದಿವಸದಲ್ಲಿ ನೀವು 5 times ತೊಗೋಬೋದು ಅಪ್ಲಿಕೇಶನಿಂದ. 50 rupees. ಸೊ ಎಷ್ಟಾಗುತ್ತೆ ಅಂದರೆ ಸೊ 250 rupees ಆಗುತ್ತೆ. ಸೊ ದಿನಕ್ಕೆ 250 ಅಂದರೆ ತುಂಬ ಒಳ್ಳೆ ಅರ್ನಿಂಗ್ ಆಗುತ್ತೆ ಫ್ರೆಂಡ್ಸ್ ಈ ಅಪ್ಲಿಕೇಶನಿಂದ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಸಿಂಪಲಾಗಿ ನಿಮ್ಮ paytm ನಂಬರ್ನ ಹಾಕಿ ನೀವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಸೊ ಇನ್ಸ್ಟೆಂಟಾಗಿ ನಿಮ್ಮ 50 rupees ಸಿಗುತ್ತೆ. ನೀವು ಎಷ್ಟು ವಿಡಿಯೋ ಮಾಡ್ತಾರೆ ಅಷ್ಟು ರೂಪಾಯಿ ಸಿಗುತ್ತೆ. ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್. ಈ ಅಪ್ಲಿಕೇಶನಿಂದ ನೀವು ಒಳ್ಳೆ ಅರ್ನಿಂಗನ್ನು ಮಾಡ್ಬೋದು.
ಸೊ ಇದೇ ಥರ ಮತ್ತೆ ವೀಡಿಯೋಗಳನ್ನ ತರ್ತಾ ಇರ್ತೀನಿ. ಸೊ ನಮ್ಮ ಚಾನಲ್ಗೆ ಹೊಸದಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್ ಆಲ್ ನೋಟಿಫಿಕೇಷನ್ ಅಂತ, ಸೊ ಆಲ್ ಅಂತ ಮಾಡಿ, ಸೊ ನಾನು ಯಾವುದೇ ವೀಡಿಯೋಗಳು ಬಿಟ್ಟರೆ ನಿಮಗೆ ನೆಕ್ಸ್ಟು ಸಿಗುತ್ತೆ. ಸೊ ನೀವು ನೋಡ್ಬೋದು. ಸೊ ಮತ್ತೆ ಸಿಗ್ತೀನಿ ಈ ಥರ ಇಂಟ್ರೆಸ್ಟಿಂಗ್ ವೀಡಿಯೋ ಜೊತೆ. ಅಲ್ಲಿರು ಟೇಕ್ ಕೇರ್ ಅಂಡ್ ಲವ್ ಯು ಆಲ್. ಬಾಯ್.